ತುಲಾರಾಶಿಯವರ ಜುಲೈ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. 2023 ಜುಲೈ ತಿಂಗಳ ಭವಿಷ್ಯ ತುಲಾರಾಶಿಯವರದ್ದು ನೋಡಿ. ಜುಲೈ ತಿಂಗಳು ತುಲಾರಾಶಿಯವರಿಗೆ ಅತ್ಯಂತ ಮಂಗಳಕರ ಮತ್ತು ಯಶಸ್ವಿಯಾಗಿರುತ್ತೆ. ತಿಂಗಳ ಆರಂಭದಲ್ಲಿ ನೀವು ಮನೆಯಲ್ಲಿ ಸಹಕಾರ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನು ಹಿರಿಯರು ಮೆಚ್ಚಿಕೊಳ್ಳುತ್ತಾರೆ. ಈ ತಿಂಗಳು ನಿಮ್ಮ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶವನ್ನು ನೀವು ಪಡೆದುಕೊಳ್ಳುತ್ತೀರಿ. ನೀವು ಉನ್ನತ ಸ್ಥಾನವನ್ನು ಪಡೆಯಬಹುದು ಅಥವಾ ಪ್ರಮುಖ ಜವಾಬ್ದಾರಿಯನ್ನು ಕೂಡ ಪಡೆಯುವ ಅವಕಾಶ ಈ ಜುಲೈ ತಿಂಗಳಲ್ಲಿ ತುಲಾರಾಶಿಯವರಿಗಿರುತ್ತೆ. ಒಳ್ಳೆಯ ಕಾರ್ಯವನ್ನು ಮಾಡುವ ನಡುವೆ ಸಿಕ್ಕಿಹಾಕಿಕೊಳ್ಳೋದು ಮತ್ತು ತಪ್ಪಿಸಿಕೊಳ್ಳೋದು ಬಯಸೋದು ಸಾಮಾನ್ಯ ಘಟನೆಯಾಗಿದೆ. ಮತ್ತೊಂದು ಕಡೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸವಾಲಿನ ಸಂಗತಿಯಾಗಿರುತ್ತೆ. ಯಾವುದಾದ್ರೂ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಬಹಳ ನಿಮಗೆ ಅದು ಚಾಲೆಂಜಿಂಗ್ ಆಗಿರುತ್ತೆ. ಸುದೀರ್ಘ ರಜೆಯನ್ನು ಯೋಜಿಸ್ತೀರಿ. ಇದು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುತ್ತೆ. ತುಲಾರಾಶಿಯ ನೋಡಿ, ಒಂದು ಗಾಳಿ ಮತ್ತು ಚಲಿಸುವ ಚಿಹ್ನೆ ಮತ್ತು ಶುಕ್ರನ ಒಡೆತನದಲ್ಲಿದೆ. ಈ ತುಲಾರಾಶಿ ಅಡಿಯಲ್ಲಿ ಜನಿಸಿದವರು ಸೃಜನಶೀಲ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರ್ತಾರೆ. ಇವರು ಪ್ರಯಾಣ ಮಾಡೋದಕ್ಕೆ ಹೆಚ್ಚು ಉತ್ಸಾಹವನ್ನು ಹೊಂದಿರ್ತಾರೆ, ಆಸಕ್ತಿ ಹೊಂದಿರ್ತಾರೆ. ಮನರಂಜನೆಯಲ್ಲಿ ಆಸಕ್ತಿಯನ್ನು ಹೊಂದುವುದು ಮತ್ತು ಅದನ್ನು ಹೆಚ್ಚು ಮಾಡಿಕೊಳ್ಳೋದು ಇವರ ಆಶಯವಾಗಿರುತ್ತೆ. ತುಲಾರಾಶಿಯವರ ಆಶಯ ಹೆಚ್ಚಿನ ಹಾಸ್ಯ ಪ್ರಜ್ಞೆ ಮತ್ತು ಅದನ್ನೇ ಬಳಸಿಕೊಳ್ಳುವ ಲಕ್ಷಣಗಳು ಕೂಡ ಈ ತುಲಾರಾಶಿಯಲ್ಲಿ ಅವರಲ್ಲಿದೆ. ತುಲಾರಾಶಿಯಲ್ಲಿ ಜನಿಸಿದವರು ತಮ್ಮ ಭವಿಷ್ಯದ ಬಗ್ಗೆ ಕೆಲವು ಅಸುರಕ್ಷಿತ ಭಾವನೆಯನ್ನು ಹೊಂದಿರ್ತಾರೆ. ಇದು ಕ್ರಮವಾಗಿ ಮೊದಲ ಮತ್ತು ಏಳನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ನೋಡಲ್ ಗ್ರಹಗಳ ಉಪಸ್ಥಿತಿಯಿಂದ ಕೂಡ ಈ ರೀತಿಯಾಗಿ ಅಸುರಕ್ಷಿತ ಭಾವನೆ ನಿಮಗೆ ಬರುವ ಸಾಧ್ಯತೆ ಇದೆ. ಆದರೆ ಈ ಜುಲೈ ತಿಂಗಳು ನಿಮ್ಮ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಏಳನೇ ಮನೆಯಲ್ಲಿ ಗುರುವಿನ ಸ್ಥಾನವು ಸಮಂಜಸವಾದ ಹಣ, ಕುಟುಂಬದಲ್ಲಿ ಮಂಗಳಕರ ಸಂದರ್ಭಗಳು, ಹೊಸ ವೃತ್ತಿಯ ಅವಕಾಶಗಳು ಇತ್ಯಾದಿಗಳಿಂದ ನಿಮಗೆ ಅನುಕೂಲಕರವಾಗಿರುತ್ತೆ. ಆದರೆ ಅದೇ ಸಮಯದಲ್ಲಿ ರಾಹು ಏಳನೇ ಮನೆಯಲ್ಲಿ ಮತ್ತು ಮೊದಲ ಮನೆಯಲ್ಲಿ ಕೇತು ಇರೋದರಿಂದ ಬರುವಂಥ ಪ್ರಯೋಜನಗಳನ್ನು ಆನಂದಿಸುವುದಕ್ಕೆ ನಿಮಗೆ ಸಾಧ್ಯ ಆಗದೇ ಇರಬಹುದು. ಈ ರಾಹು ಮತ್ತು ಕೇತುವಿನಿಂದಾಗಿ ನಿಮಗೆ ಬರುವಂಥ ಅವಕಾಶಗಳನ್ನು, ಬರುವಂಥ ಸಂದರ್ಭಗಳನ್ನು, ಮಂಗಳಕರ ವಿಚಾರಗಳನ್ನು, ಹಣ ಅಥವಾ ಹೊಸ ವೃತ್ತಿ ಇವೆಲ್ಲವನ್ನು ಕೂಡ ನಿಮಗೆ ಅನುಭವಿಸೋದಕ್ಕೆ ಅಥವಾ ಅದನ್ನು ಆನಂದಿಸೋದಕ್ಕೆ ಸಾಧ್ಯ ಆಗದೇ ಇರಬಹುದು. ಈ ಜುಲೈ ತಿಂಗಳಲ್ಲಿ ಮೊದಲ ಮನೆಯಲ್ಲಿ ಕೇತುವಿನ ದುರ್ಬಲ ಸ್ಥಾನದಿಂದಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ಆರೋಗ್ಯ ಸಮಸ್ಯೆಗಳು ತುಲಾರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಕಂಡುಬರುವ ಸಾಧ್ಯತೆ ಇರುತ್ತೆ. ಆದರೆ ಅದೇ ಸಮಯದಲ್ಲಿ ಗುರುಗ್ರಹದ ಲಾಭದಾಯಕ ಪ್ರಭಾವವು ಚಂದ್ರನ ರಾಶಿಯ ಮೇಲೆ ಇರುತ್ತೆ ಮತ್ತು ದೊಡ್ಡ ಸಮಸ್ಯೆಗಳ ಇಲ್ಲದೆ ಇರಬಹುದು. ತಿಂಗಳ ಮಧ್ಯದಲ್ಲಿ ಹಿರಿಯ ಮತ್ತು ಪ್ರಭಾವಿ ವ್ಯಕ್ತಿಯೊಂದಿಗೆ ಭೇಟಿಯ ಭವಿಷ್ಯದಲ್ಲಿ ಒಂದು ದೊಡ್ಡ ಲಾಭಕ್ಕೆ ಕಾರಣವಾಗಿರುತ್ತೆ. ಯಾರನ್ನ ಒಂದು ಪ್ರಭಾವಿ ವ್ಯಕ್ತಿಯನ್ನು ನೀವು ಭೇಟಿಯಾಗ್ತೀರಿ ಅದು ಮುಂದೆ ಅವರಿಂದ ನಿಮಗೆ ಬಹಳ ದೊಡ್ಡ ಲಾಭ ಇರುತ್ತೆ. ಭೂಮಿ ಕಟ್ಟಡ ವಿವಾದಗಳನ್ನು ಪರಿಣಾಮಕಾರಿಯಾಗಿ ವ್ಯಕ್ತಿಯ ಸಹಾಯದಿಂದ ನೀವು ಪರಿಹರಿಸಿಕೊಳ್ತೀರಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಧಾರ್ಮಿಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡಿರುತ್ತೆ. ಈ ಸಮಯದಲ್ಲಿ ಕುಟುಂಬದೊಂದಿಗೆ ದೂರದ ಪ್ರಯಾಣವನ್ನು ಕೂಡ ನೀವು ಮಾಡ್ತೀರಿ. ಆರೋಗ್ಯದ ವಿಷಯದಲ್ಲಿ ಜುಲೈ ತಿಂಗಳು ನಿಮಗೆ ಸಾಮಾನ್ಯವಾಗಿರುತ್ತೆ. ಆದರೆ ಮನೆಯಲ್ಲಿರುವ ಹಿರಿಯ ವ್ಯಕ್ತಿಯ ಆರೋಗ್ಯವು ನಿಮ್ಮ ಕಾಳಜಿಗೆ ಕಾರಣವಾಗಬಹುದು. ಪ್ರೀತಿಯ ದೃಷ್ಟಿಕೋನದಿಂದ ಜುಲೈ ತಿಂಗಳು ತುಲಾರಾಶಿಯವರಿಗೆ ಬಹಳ ಅನುಕೂಲಕರವಾಗಿದೆ. ಪ್ರೀತಿಯ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತೆ. ದಾಂಪತ್ಯ ಸುಖ ಉಳಿಯುತ್ತೆ. ಕುಟುಂಬದಲ್ಲಿ ತಂದೆಯಿಂದ ವಿಶೇಷ ಬೆಂಬಲ ಕೂಡ ನಿಮಗೆ ಸಿಗುತ್ತೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ವಲ್ಪ ಸಮಯ ಉಳಿದಿದ್ದರೆ ನಂತರ ಇಡೀ ತಿಂಗಳನ್ನು ವ್ಯವಹಾರದ ದೃಷ್ಟಿಕೋನದಿಂದ ಉತ್ತಮ ಅಂತ ಹೇಳಬಹುದು. ಈ ಸಮಯದಲ್ಲಿ ನೀವು ವೃತ್ತಿ ಮತ್ತು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿ ಮತ್ತು ಪ್ರಯೋಜನಗಳನ್ನು ಪಡೀತೀರಿ. ಪರೀಕ್ಷೆ ಸ್ಪರ್ಧೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳು, ಅಂದರೆ ಯಾವುದಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂಥ ವಿದ್ಯಾರ್ಥಿಗಳು ಮತ್ತು ಉದ್ಯೋಗಕ್ಕಾಗಿ ಅಲೆದಾಡುವಂಥ ಯುವಕರು, ಉತ್ತಮ ಯಶಸ್ಸನ್ನು ನೀವು ಪಡಿತೀರಿ ಈ ಜುಲೈ ತಿಂಗಳಲ್ಲಿ. ನೀವು ಅಧ್ಯಯನ ಅಥವಾ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋಗೋದಕ್ಕೆ ಯೋಚಿಸ್ತಾ ಇದ್ದರೆ ನಿಮ್ಮ ಆಸೆ ಈ ತಿಂಗಳು ಈಡೇರುತ್ತೆ. ತುಲಾರಾಶಿಯವರ ಆಸೆ ಈಡೇರುತ್ತೆ. ನಿಮ್ಮ ಉತ್ತಮ ಕಠಿಣ ಪರಿಶ್ರಮವು ಜುಲೈನಲ್ಲಿ ಫಲವನ್ನು ಕೊಡುತ್ತೆ. ಈ ತಿಂಗಳು ನಿಮ್ಮ ಪ್ರೀತಿ ಗೆಲ್ಲುತ್ತೆ. ಈ ವರ್ಷ ನೀವು ಅನೇಕ ಜೀವನದ ಪಾಠವನ್ನು ಕಲಿತಿದ್ದೀರಿ. ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳೋದಕ್ಕೆ ಮತ್ತು ಬೆಳವಣಿಗೆ ಹೊಂದೋದಕ್ಕೆ ತುಲಾರಾಶಿಯವರಿಗೆ ಸಾಧ್ಯವಾಗುತ್ತೆ. ಈ ತಿಂಗಳು ಆತ್ಮವಿಶ್ವಾಸವು ಕೂಡ ಕುಸಿಬಹುದು. ಯಾವುದೇ ಪ್ರಮುಖ ವ್ಯವಹಾರ ನಿರ್ಧಾರವನ್ನು ತೆಗೆದುಕೊಳ್ಳುವುದನ್ನು ನೀವು ತಪ್ಪಿಸಬೇಕಾಗತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈ ತಿಂಗಳಲ್ಲಿ ಹೋಗಬೇಡಿ. ತಿಂಗಳ ಮಧ್ಯದಲ್ಲಿ ಲಾಭ ಗಳಿಸುವ ಅವಕಾಶವನ್ನು ಕೂಡ ನೀವು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಉದ್ಯೋಗಸ್ಥರು ಈ ಅವಧಿಯಲ್ಲಿ ತುಂಬ ಕಷ್ಟಪಡಬೇಕಾಗತ್ತೆ.
ನಿಮ್ಮ ಮೇಲೆ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ, ಜೊತೆಗೆ ಉನ್ನತ ಅಧಿಕಾರಿಗಳ ಒತ್ತಡವೂ ಕೂಡ ನಿಮಗೆ ಇರುತ್ತೆ. ಈ ತಿಂಗಳಲ್ಲಿ ಚಂದ್ರನ ರಾಶಿಯ ಅಧಿಪತಿ ಶುಕ್ರನು 10ನೇ ಮನೆಯಲ್ಲಿ ಮತ್ತು 9ನೇ ಮನೆಯ ಅಧಿಪತಿ ಬುಧನು 11ನೇ ಮನೆಯಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಇದು ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತೆ. ಪ್ರೀತಿಯ ಗ್ರಹವಾಗಿರುವ ಶುಕ್ರವು ಹಿಮ್ಮುಖ ಸ್ಥಿತಿಯಲ್ಲಿ 11ನೇ ಮನೆಯನ್ನು ಆಕ್ರಮಿಸುತ್ತಾನೆ ಮತ್ತು ಶುಕ್ರನು 2023 ಆಗಸ್ಟ್ 8 ರಿಂದ ಸಮಯದಲ್ಲಿ ಅಸ್ತಂಗತನಾಗಿ ಆಗಸ್ಟ್ 18ನೇ ತಾರೀಕು ಮತ್ತೆ ಉದಯಿಸುತ್ತಾನೆ. ಇದನ್ನು ಹೊರತುಪಡಿಸಿ ಬುಧನು 24 ಆಗಸ್ಟ್ 2023 ರಂದು ಹಿಮ್ಮುಖವಾಗ್ತಾನೆ. ಈ ಪರಿಸ್ಥಿತಿಯನ್ನು ಗಮನಿಸಿದರೆ ಅಂದರೆ ಈ ಆಗಸ್ಟ್ ತಿಂಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ಇರಬಹುದು. ಈ ತಿಂಗಳ ಆಗಸ್ಟ್ 18 ರವರೆಗೆ ವೈಯಕ್ತಿಕ ಜೀವನ ಮತ್ತು ಪ್ರೀತಿ ಚೆನ್ನಾಗಿರೋದಿಲ್ಲ. ಈ ಆಗಸ್ಟ್ ತಿಂಗಳು ನಿಮ್ಮ ಜೀವನಕ್ಕೆ ಹೇಗಿರುತ್ತೆ, ಕುಟುಂಬ, ಪ್ರೀತಿ, ಆರೋಗ್ಯ, ಹಣಕಾಸು, ಈ ಎಲ್ಲದರ ಬಗ್ಗೆಯೂ ಕೂಡ ನಾನು ಆಗಸ್ಟ್ ತಿಂಗಳ ಭವಿಷ್ಯದಲ್ಲಿ ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಪರಿಹಾರ ಅಂತ ನೋಡೋದಾದರೆ ಮಂಗಳವಾರ ಮತ್ತು ಶುಕ್ರವಾರದಂತೂ ದುರ್ಗಾ ದೇವಿಯನ್ನು ಪೂಜಿಸಬೇಕು. ಶಿವಲಿಂಗಕ್ಕೆ ಬಿಳಿ ಚಂದನವನ್ನು ಲೇಪಿಸುವ ಮೂಲಕ ಪ್ರತಿದಿನ ಪೂಜಿಸೋದರಿಂದ, ಶಿವ ಮಂತ್ರವನ್ನು ಪಠಿಸೋದರಿಂದ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.